ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ. ಕರ್ನಾಟಕ ರಾಜ್ಯ ರಕ್ಷಣಾ ಸಮಿತಿಗೆ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಘುವರ್ಮ ಎಸ್ ಎಂ ರವರಿಗೆ, ಕರ್ನಾಟಕ ರಾಜ್ಯ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ರಘುವರ್ಮ ಎಸ್ ಎಂ ರವರಿಗೆ, ರಾಜ್ಯ ಗೌರವಾಧ್ಯಕ್ಷರಾದಂತಹ ಸೌನೂರ್ಯ ದೊಡ್ಡ ಕೆರೆಗೆ ಹರಿಯುತ್ತಿರುವ ಕೊಳಚೆ ನೀರು ತಪ್ಪಿಸಲು ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರಕ್ಷಣಾ ಸಮಿತಿ ಕಾರ್ಯಕರ್ತರು ಬುಧವಾರ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಘಟಕದ ಅಧ್ಯಕ್ಷ ತುಕಾರಾಮ್ ದಾಮೋದರ್ ಮಾತನಾಡಿ, ಸೌಣೂರಿನ ದೊಡ್ಡ ಕೆರೆಗೆ ಪಟ್ಟಣದ ಕೊಳಚೆ ನೀರು ಹರಿಯುತ್ತಿರುವುದರಿಂದ ಸಾರ್ವಜನಿಕರಿಗೆ ಅನಾರೋಗ್ಯ ಉಂಟಾಗಿ ಚರ್ಮ ರೋಗಗಳು ಬರುವ ಸಾಧ್ಯತೆ ಇದೆ. ಕೂಡಲೇ ಚರಂಡಿ ನೀರು ಬೇರೆಡೆ ಹೋಗಲು ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೃಷ್ಣ ಹಚಾಟಿ, ಸಿದ್ದಲಿಂಗೇಶ್ವರ ಶೀಲವಂತರ್, ಮಾರುತಿ ಕಾಶಿನ್ಕರ್, ರಮೇಶ್ ಹುನುಗುಂದ್, ಬಸವರಾಜ್ ಮೈಲಮ್ನವರ್, ಚಂದ್ರಕಾಂತ್ ಹಚಾಟಿ, ಗಣೇಶ್ ರಾಶಿನ್ಕರ್ ಮುಂತಾದವರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆ ಸೌಣೂರು ತಾಲೂಕಿನ ಸೌಣೂರು ನಗರದಲ್ಲಿ ವಿಪರೀತ ಪ್ರಮಾಣದಲ್ಲಿ ಕೊಳಚೆ ನೀರು ಮತ್ತು ಚರಂಡಿ ನೀರು ವರ್ಷಾನು ವರ್ಷಾನುಗಟ್ಟಲೆ ಮಲಿತ ನೀರು ಕೆರೆಗೆ ಸೇರಿ ಇಲ್ಲಿ ಜನಜೀವನ ಹಾಗೂ ಪ್ರಾಣಿ ಪಕ್ಷಿಗಳು ಇಲ್ಲಿ ನೀರನ್ನು ಕುಡಿದು ಆರೋಗ್ಯದಲ್ಲಿ ತೊಂದರೆಗಳು ಮತ್ತು ಚರ್ಮ ರೋಗಗಳು ಹಲವಾರು ತರಹದ ರೋಗಗಳನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ಮತ್ತು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವ ಜನಜೀವನವಾಗಿದೆ. ರೈತ ಧ್ವನಿ ಟಿವಿ ಚಾನೆಲ್.